ನಟ ದರ್ಶನ್ ಮುಂದೆ ಪಬ್ಲಿಕ್ ಟಿವಿ ಮಂಡಿ ಉರಿತ. ನಟ ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಂತ ಮಾಧ್ಯಮಗಳು ಇದೀಗ ದರ್ಶನ್ ಅವರ ಬಗ್ಗೆ ಸುದ್ದಿ ಮಾಡ್ತಿರೋದು ಯಾಕೆ? ಅದರಲ್ಲೂ ಪಬ್ಲಿಕ್ ಟಿವಿ ರಂಗಣ್ಣ ಮತ್ತು ದರ್ಶನ್ ನಡುವೆ ನಡೆದದ್ದೇನು? ದಿಢೀರಂತ ಕಾಟೇರ ಬಗೆಗಿನ ಅಪ್ಡೇಟ್ಸ್ ಕುರಿತಾದಂತ 30 ನಿಮಿಷದ ಕಾರ್ಯಕ್ರಮ ಮಾಡಿದ್ದರ ಹಿಂದಿದೆ ರೋಚಕ ಕಥೆ. ದರ್ಶನ್ ಮತ್ತು ರಂಗಣ್ಣ ನಡುವೆ ನಡೆದ ಮಾತುಕತೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಇಷ್ಟಕ್ಕೂ ಆಗಿದ್ದೇನು? ಮಧ್ಯರಾತ್ರಿ ನಡೆದ ಆ ಮೀಟಿಂಗ್ನಲ್ಲಿ ಏನೇನು ನಡೀತು? ನಟ ದರ್ಶನ್, ಪಬ್ಲಿಕ್ ಟಿವಿ ರಂಗಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ್ ನಡುವೆ ನಡೆದಂತಹ ಆ ಮಾತುಕತೆಗಳೇನು? ದರ್ಶನ್ ಏನು ಹೇಳಿದ್ರು? ಪಬ್ಲಿಕ್ ಟಿವಿ ರಂಗಣ್ಣ ಏನಂದ್ರು? ಕಡೆಗೆ ದರ್ಶನ್ ಮುಂದೆ ಪಬ್ಲಿಕ್ ಟಿವಿ ಮಂಡಿಯೂರುವಂತಹ ಪರಿಸ್ಥಿತಿ ಬಂದಿದ್ದೇಕೆ? ಕಾಟೇರ ಸಿನಿಮಾ ಅಪ್ಡೇಟ್ಸ್ಗಳನ್ನು ಇದೀಗ ಕೊಡ್ತಾ ಇರೋದು ಯಾಕೆ? ಬೇರೆಲ್ಲ ಮಾಧ್ಯಮಗಳು ಇನ್ನೂ ಕೂಡ ಅದೇ ಮೌನವನ್ನು ಮುಂದುವರಿಸಿದ್ರು, ಪಬ್ಲಿಕ್ ಟಿವಿ ಮಾತ್ರ ಕಾಟೇರ ಕುರಿತಾದಂಥ ಅಪ್ಡೇಟ್ಸನ್ನು ದಿಢೀರಂತ ಮುಂದಿಟ್ಟಿದ್ಯಾಕೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಬಿರುದು ನಟ ದರ್ಶನ್ ಅವರಿಗೆ ನೀಡಲಾಗಿದೆ. ಆದರೆ ದರ್ಶನ್ ಅವರ ಅಪಾರವಾದಂಥ ಅಭಿಮಾನಿ ಬಳಗ ಅವರಿಗೆ ಡಿಬಾಸ್ ಅನ್ನುವಂಥ ಹೆಸರನ್ನು ಕೊಟ್ಟಿದೆ ಮತ್ತು ಡಿಬಾಸ್ ಅಂತಲೇ ಕರೀತಾರೆ. ಅದರ ಜೊತೆಗೆ ಬಾಕ್ಸ್ ಆಫೀಸ್, ಸುಲ್ತಾನ, ದಾಸ, ಹೀಗೆ ಅವರವರು ತಮಗಿಷ್ಟ ಬಂದಂಥ ರೀತಿಯಲ್ಲಿ ದರ್ಶನ್ ಅವರನ್ನು ಕರೀತಾರೆ ಮತ್ತು ಒಂದು ರೀತಿ ಆರಾಧಿಸುವ, ದೇವರಂತೆ ಆರಾಧಿಸುವಂಥ ಒಂದು ದೊಡ್ಡ ಅಭಿಮಾನಿ ಬಳಗ ದರ್ಶನ್ ಅವ್ರಿಗಿದೆ. ದರ್ಶನ್ ಅವ್ರಿಗಿರುವಂತಹ ಫ್ಯಾನ್ ಬೇಸ್ ಬಹುಶಃ ಕರ್ನಾಟಕದಲ್ಲಿ ಈಗ ಇರುವಂಥ ಪ್ರಚಲಿತದಲ್ಲಿ ಇರುವಂಥ ಬೇರೆ ಯಾವ ಸ್ಟಾರ್ಸ್ಗಳಿಗೂ ಕೂಡ ಇಲ್ಲ ಅಂತ ಕಾಣುತ್ತೆ. ಅದು ಹಲವು ಸಂದರ್ಭಗಳಲ್ಲಿ ಸಾಬೀತಾಗಿದೆ ಕೂಡ. ಆದರೆ ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ನಡೆದಂಥ ಕೆಲವೊಂದು ಘಟನೆಗಳು ದರ್ಶನ್ ಮತ್ತು ಮಾಧ್ಯಮಗಳ ನಡುವೆ ಒಂದು ದೊಡ್ಡ ಬಿರುಕನ್ನು ಉಂಟು ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋದರೆ ಅಥವಾ ವಾದ ಮಾಡಲಿಕ್ಕೆ ಹೋದರೆ ಬಹಳ ಬೇರೆ ಬೇರೆಯದ್ದೇ ರೀತಿಯಾದಂಥ ವಾದ ಮತ್ತು ಚರ್ಚೆಗಳು ಚಾಲ್ತಿಗೆ ಬರುತ್ತೆ. ದರ್ಶನ್ ಅವ್ರದ್ದು ಸರಿನಾ, ಮಾಧ್ಯಮಗಳು ಸರಿನಾ, ದರ್ಶನ್ ಅವರು ತಪ್ಪ, ಮಾಧ್ಯಮಗಳು ತಪ್ಪ ಅನ್ನುವಂಥದ್ದು. ಏಕೆಂದರೆ ಇದಕ್ಕೆ ಎರಡೂ ಕಡೆಯ ವ್ಯಾಖ್ಯಾನಗಳು ಬಹಳಷ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. ಇದೆಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ ಅವರ ಬಹು ನಿರೀಕ್ಷಿತ ಕ್ರಾಂತಿ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಕಾಣುತ್ತೆ. ಅದು ದರ್ಶನ್ ಅವರ ಯಶಸ್ಸು ಮತ್ತು ದರ್ಶನ್ ಅವರದ್ದೇ ಅಭಿಮಾನಿಗಳೇನಿದ್ದಾರೆ ಅವರು ತಂದುಕೊಟ್ಟಂಥ ಯಶಸ್ಸು. ಯಾಕಂದರೆ ಆ ಸಿನಿಮಾಗೆ ಯಾವುದೇ ಮಾಧ್ಯಮಗಳು ಪ್ರಮೋಷನನ್ನು ಮಾಡಿರೋದಿಲ್ಲ, ಕೇವಲ ಡಿಜಿಟಲ್ ಮಾಧ್ಯಮಗಳು ಮಾತ್ರ ಆ ಸಿನಿಮಾಗೆ ಪ್ರಮೋಷನ್ ಮಾಡಿತ್ತು. ಹಾಗೆ ದರ್ಶನ್ ಅವರು ಕೂಡ ಬಹಳ ತಾಳ್ಮೆಯನ್ನು ವಹಿಸಿ ಪ್ರತಿಯೊಂದು ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಇಂಟರ್ವ್ಯೂ ಕೊಟ್ಟಿದ್ದರು. ಅಂದರೆ ಅವ್ರಿಗೇನು ಒಂದು ಲಿಮಿಟೇಷನ್ಸ್ ಇತ್ತು, ಏನು ಒಂದು ಡಿಜಿಟಲ್ ಸ್ಪೇಸಲ್ಲಿ ಪ್ರಮೋಷನ್ ಮಾಡಬಹುದು, ಅದನ್ನು ಬಹಳ ಅದ್ಭುತವಾಗಿ ದರ್ಶನ್ ಸೇರಿದಂತೆ ಅವರ ಕ್ರಾಂತಿ ಸಿನಿಮಾ ಟೀಮು ಮತ್ತು ಪ್ರೊಡಕ್ಷನ್ ಹೌಸ್ ಮಾಡಿತ್ತು, ಪ್ಲ್ಯಾನ್ ಮಾಡಿದರು, ಬಹಳ ಅದ್ಭುತವಾಗಿ ಮಾಡಿದರು. ಬಟ್ ಆದರೆ ಕ್ರಾಂತಿ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಂತಹ ಸಿನಿಮಾ, ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಏನು ಒಂದು ಬಿಸ್ನೆಸ್ ಆಗ್ತಾ ಇದೆ, ಸೊ ಇವತ್ತು ನಿಜಕ್ಕೂ ಅಗತ್ಯ ಇದ್ದಂಥ ಒಂದು ಸಿನಿಮಾ, ಬಹುಶಃ ಮಾಧ್ಯಮಗಳ ಒಂದು ಪ್ರಮೋಷನ್ ಸಿಕ್ಕಿದ್ದೇ ಆಗಿದ್ದಿದ್ರೆ ಒಂದು ಒಳ್ಳೆ ಕಂಟೆಂಟ್ ಇನ್ನೂ ಬಹಳಷ್ಟು ಜನರಿಗೆ ರೀಚ್ ಆಗ್ತಿತ್ತು ಅಂತ ಕಾಣುತ್ತೆ. ಆದರೆ ಅದು ಆಗಲಿಲ್ಲ. ಆದರೆ ಸಿನಿಮಾ ಕಮರ್ಷಿಯಲಿ ಸೌಂಡ್ ಮಾಡಿತು, ಪ್ರೊಡಕ್ಷನ್ ಹೌಸ್ ದುಡ್ಡು ಮಾಡಿಕೊಳ್ತು, ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಸೊ ಒಂದು ಏನಿದೆ, ದರ್ಶನ್ ಅವರ ಸಿನಿಮಾ ಅಂತಂದರೆ ಅದು ದುಡ್ಡು ಮಾಡೇ ಮಾಡುತ್ತೆ ಅನ್ನುವಂಥ ಒಂದು ಇದೇನಿದೆ, ಅದು ಅದರಲ್ಲೂ ಕ್ರಾಂತಿ ಸಿನಿಮಾದಲ್ಲೂ ಕೂಡ ಸಾಬೀತಾಯಿತು. ಸಿನಿಮಾಗೆ ಮಾಧ್ಯಮಗಳು ಪ್ರಮೋಷನ್ ಮಾಡಲಿಲ್ಲ ಅಂದರೂ ಕೂಡ ದರ್ಶನ್ ಅವರು ಒಂದು ಒಳ್ಳೆ ಕಲೆಕ್ಷನನ್ನು ಮಾಡಿ ತಾನು ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನುವಂಥದ್ದನ್ನು ಮತ್ತೆ ಸಾಬೀತು ಮಾಡಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ದಿನಗಳಾಗುತ್ತೆ, ಆ ನಡುವೆ ಕಾಟೇರ ಸಿನಿಮಾ ಮುಹೂರ್ತ ಕೂಡ ಕಳೆದ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಾಟೇರ ಸಿನಿಮಾದ ಮುಹೂರ್ತ ಆಯಿತು, ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ, ತುಂಬ ಒಂದು ಒಳ್ಳೆ ಟೀಮ್ ಈ ಒಂದು ಸಿನಿಮಾವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಆದರೆ
ಒಳ್ಳೆ ಸಿನಿಮಾ ಆಗ್ತಾ ಇದೆ, ಒಳ್ಳೆ ಟೀಮ್ ಇದೆ, ಬಟ್ ಈ ಸಿನಿಮಾಗೂ ಪ್ರಮೋಷನ್ ಸಿಗದೆ ಹೋಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಪ್ರೇಕ್ಷಕರಲ್ಲಿ ಇತ್ತು. ಆದರೆ ಆ ನಡುವೆ ದರ್ಶನ್ ಅವರು ತಮ್ಮ ಒಂದು ತೂಗುದಿಬ್ಬ ಪ್ರೊಡಕ್ಷನ್ ಹೌಸ್ನ ಒಂದು ಲೆಟರ್ಹೆಡ್ನಲ್ಲಿ ಒಂದು ಕೆಲವೊಂದು ವಿಚಾರಗಳನ್ನು ಬರೀತಾರೆ. ಅಂದರೆ ಏನು, ನಾನು ಕೆಲವೊಂದು ಮಾತುಗಳನ್ನು ಆಡದೆ ಅನ್ನುವಂಥದ್ದು ಏನು ವೈರಲ್ ಆಯಿತು, ಅದಕ್ಕೆ ನಾನು ವಿಷಾದಿಸ್ತೀನಿ, ನನ್ನ ಮತ್ತು ಮಾಧ್ಯಮಗಳ ನಡುವೆ ಇರುವಂಥ ಒಂದು ಸಂಬಂಧ ಈಗೇನಿದೆ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸೊ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಒಂದು ಅಗತ್ಯತೆ ಇದೆ. ಸೊ ಹಾಗಾಗಿ ಸ್ನೇಹಪೂರ್ವಕವಾಗಿ ಒಟ್ಟಾಗಿ ಕೆಲಸವನ್ನು ಮಾಡಿಕೊಂಡು ಹೋಗೋಣ ಅನ್ನುವಂಥ ಒಂದು ಬರಹ ಇರುವಂಥ ಒಂದು ಲೆಟರ್ಹೆಡ್, ಅಂದರೆ ತೂಗುದೀಪ ಪ್ರೊಡಕ್ಷನ್ಸ್ನ ಒಂದು ಲೆಟರ್ಹೆಡ್ನಲ್ಲಿ ಆ ಒಂದು ಪತ್ರ ಏನಿತ್ತು ಅದನ್ನು ವ್ಯಕ್ತಿಯೊಬ್ಬ ಎಲ್ಲ ಮಾಧ್ಯಮಗಳಿಗೂ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಆದರೆ ಅದನ್ನು ದರ್ಶನ್ ಅವರೇ ಕೊಟ್ರ, ಅಂದರೆ ದರ್ಶನ್ ಅವರೇ ಬರೆದಿರುವಂಥದ್ದ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕಂದರೆ ದರ್ಶನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಅದನ್ನು ಹಾಕ್ಕೊಳ್ಳಲಿಲ್ಲ, ಹಾಗೆ ಎಲ್ಲೂ ಅವರು ಅದರ ಬಗ್ಗೆ ಮಾತನಾಡಲಿಲ್ಲ. ಮತ್ತು ಅದು ಅವರದ್ದೇ ಅನ್ನುವಂಥ ರೀತಿಯಲ್ಲಿ ಯಾವುದು, ಯಾಕಂದರೆ ಅವರು ಸೈನ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಬಟ್ ಲೆಟರ್ಹೆಡ್ ಮಾತ್ರ ತೂಗುದೀಪ ಪ್ರೊಡಕ್ಷನ್ ಹೌಸ್ದೇ ಇತ್ತು. ಅದಾದ ನಂತರದಲ್ಲಿ ಯಾವುದೇ ಮಾಧ್ಯಮಗಳು ಈ ಬಗ್ಗೆ ಸುದ್ದಿಯನ್ನು ಮಾಡೋದಿಲ್ಲ. ಈ ಥರದ್ದೊಂದು ಲೆಟರ್ ಬಂದಿದೆ ಅನ್ನುವಂಥದ್ದನ್ನು ಯಾವ ಮಾಧ್ಯಮಗಳು ಕೂಡ ಸುದ್ದಿ ಮಾಡೋದಿಲ್ಲ, ಕೆಲ ಡಿಜಿಟಲ್ ಮಾಧ್ಯಮಗಳನ್ನು ಹೊರತುಪಡಿಸಿ. ಕೆಲ ಡಿಜಿಟಲ್ ಮಾಧ್ಯಮಗಳು ಮಾತ್ರ ದರ್ಶನ್ ಅವರ ಲೆಟರ್ ಈ ರೀತಿಯಾಗುವಂದು ಮಾಧ್ಯಮಗಳಿಗೆ ತಲುಪಿದೆ. ಸೊ ಏನು ಈ ಹಿಂದೆ ಏನಾಗಿತ್ತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅನ್ನುವಂಥದ್ದನ್ನು ದರ್ಶನ್ ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಆಯಿತು. ಅದಾದ ನಂತರದಲ್ಲಿ ಹಲವು ದಿನಗಳು ಹೀಗೆ ಉರುಳಿತು, ಯಾವುದೇ ಮಾಧ್ಯಮಗಳು ಸುದ್ದಿ ಮಾಡಲಿಲ್ಲ. ಕಾಟೇರ ಸಿನಿಮಾದ ಪೋಸ್ಟರ್ ರಿಲೀಸ್ ಆದಂಥ ಸಂದರ್ಭದಲ್ಲಿ, ದರ್ಶನ್ ಅವರ ಫಸ್ಟ್ ಲುಕ್ ರಿಲೀಸ್ ಆದಂಥ ಸಂದರ್ಭದಲ್ಲಿ ಪ್ರಮೋಷನ್ ಮಾಡಿದ್ದು ಇದೇ ಡಿಜಿಟಲ್ ಮಾಧ್ಯಮಗಳು, ಯಾವುದೇ ಕನ್ನಡದ ಮಾಧ್ಯಮಗಳು ಪ್ರಮೋಷನ್ ಮಾಡಲಿಲ್ಲ, ಸುದ್ದಿ ಆಗಲಿಲ್ಲ. ಸೊ ಅಲ್ಲಿಗೆ ಜನಗಳಿಗೆ ಒಂದು ಏನು ಅರ್ಥ ಆಯಿತು ಅಂತಂದರೆ, ಓ ಇನ್ನೂ ದರ್ಶನ್ ಮತ್ತು ಮಾಧ್ಯಮಗಳ ನಡುವಿನ ಮುನಿಸು ಮುಗಿದಿಲ್ಲ, ಸೊ ಇನ್ನೂ ಯಾವುದೇ ಮಾಧ್ಯಮಗಳು ಪ್ರಮೋಷನ್ ಮಾಡ್ತಿಲ್ಲ ಅನ್ನುವಂಥದ್ದು ಅರ್ಥ ಆಯಿತು. ಆದರೆ ಸಡನ್ನಾಗಿ ಪಬ್ಲಿಕ್ ಟಿ ವಿ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಸಂಬಂಧಪಟ್ಟಂತೆ 30 ನಿಮಿಷಗಳ ಒಂದು ಸೆಗ್ಮೆಂಟನ್ನು ಮಾಡುತ್ತೆ. ಕಾಟೇರ ಅಪ್ಡೇಟ್ಸ್, ಏನಾಗ್ತಾ ಇದೆ, ಶೂಟಿಂಗ್ ಎಷ್ಟು ಯಾವ ಹಂತದಲ್ಲಿದೆ, ಯಾವಾಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗುತ್ತೆ, ಸೊ ಈ ರೀತಿಯಾದಂಥ ಸುದ್ದಿಯನ್ನು ಮಾಡಿತು. ಕಂಪ್ಲೀಟ್ ಕಾಟೇರ ಅಪ್ಡೇಟನ್ನು ಪಬ್ಲಿಕ್ ಟಿ ವಿ ಕೊಡ್ತು. ಪಬ್ಲಿಕ್ ಟಿ ವಿಯ ನಿರೂಪಕಿ ದಿವ್ಯಾ ಈ ಒಂದು ಅಪ್ಡೇಟನ್ನು ಕೊಟ್ಟರು. ಆದರೆ ಆಗ ಉದ್ಭವವಾದಂಥ ಪ್ರಶ್ನೆ, ಹಾಗಿದ್ರೆ ಪಬ್ಲಿಕ್ ಟಿ ವಿ ನಟ ದರ್ಶನ್ ಅವರ ಮುಂದೆ ಮಂಡಿಯೂರಿತ, ಟಿ ಆರ್ ಪಿಗಾಗಿ ದರ್ಶನ್ ಅವರನ್ನು ಬ್ಯಾನ್ ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಮಾಧ್ಯಮಗಳು ಈಗ ದರ್ಶನ್ ಅವರ ಕುರಿತಾದಂಥ ಸುದ್ದಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಆದರೆ ಇಲ್ಲಿ ಅಸಲಿ ವಿಷಯ ಬೇರೆಯೇ ಇದೆ. ಯಾಕಂದರೆ ಕಾಟೇರ ಸಿನಿಮಾದ ಒನ್ ಆಫ್ ದಿ ಪ್ರೊಡ್ಯೂಸರ್ ಬಂದು ರಾಕ್ಲೈನ್ ವೆಂಕಟೇಶ್ ಅವರು. ಸೊ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಸಿನಿಮಾ ಕಾಟೇರ ಬಹಳ ಅದ್ಭುತವಾಗಿ ಸಿನಿಮಾ ಬರ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಮಾಲಾಶ್ರೀ ಅವರ ಮಗಳನ್ನು ಹೀರೋಯಿನ್ ಆಗಿ ಈ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಪರಿಚಯಿಸ್ತಾ ಇದ್ದಾರೆ. ದರ್ಶನ್ ಅವರು ಕೂಡ ಬಹಳ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಶೂಟಿಂಗ್ ಅಂತೂ ಮೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಆದರೆ ಇಲ್ಲಿ ಅಗೈನ್ ದರ್ಶನ್ ಅವರು ಟಿ ಆರ್ ಪಿ ಕಂಟೆಂಟ್ ಆದ್ರ, ಟಿ ಆರ್ ಪಿಗಾಗಿ ದರ್ಶನ್ ಅವರು ಈಗ ಬೇಕಾಯ್ತಾ? ಇಷ್ಟು ದಿನ ಆಗಿದ್ರೆ ಕ್ರಾಂತಿ ಸಿನಿಮಾ ರಿಲೀಸ್ ಆದಾಗ ಇರಲಿಲ್ಲ, ಕಾಟೇರ ಸಿನಿಮಾದ ಅಪ್ಡೇಟ್ಸ್ಗಳು ಬಂದಾಗ ಇರಲಿಲ್ಲ, ಈಗ ದಿಢೀರಂತ ಹೇಳಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಏನು ಕಾರಣ ಅಂತಂದರೆ, ನಟ ದರ್ಶನ್ ಮತ್ತು ಪಬ್ಲಿಕ್ ಟಿ ವಿಯ ಮುಖ್ಯಸ್ಥರಾದಂಥ ರಂಗನಾಥ್, ಹಾಗೆ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್, ಈ ಮೂವರ ನಡುವೆ ಒಂದು ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಸುಖಾಂತ್ಯವಾಗಿದೆ. ಮತ್ತೊಂದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು, ಇಲ್ಲಿ ಯಾರು ಯಾರಿಗೂ ಸಾರಿಯನ್ನು ಕೇಳಲಿಲ್ಲ. ಹಲವು ಕಡೆಗಳಲ್ಲಿ ದರ್ಶನ್ ಅವರು ರಂಗನಾಥ್ ಅವರಿಗೆ ಸಾರಿ ಕೇಳಿದ್ದಾರಂತೆ ಅನ್ನುವಂಥ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಬಟ್ ಅದು ಖಂಡಿತವಾಗಲೂ ಅಲ್ಲ, ಯಾರು ಯಾರಿಗೂ ಸಾರಿಯನ್ನು ಕೇಳಲಿಲ್ಲ, ಯಾರು ಯಾರದ್ದೂ ತಪ್ಪು ಅನ್ನುವಂಥದ್ದನ್ನು ಇಲ್ಲಿ ಒಪ್ಪಲಿಲ್ಲ. ಸೊ ಅದೆರಡೂ ಒಂದು ಸನ್ನಿವೇಶದಲ್ಲಿ ಆ ರೀತಿಯಾಗಿ ಆಗಿದೆ. ಸೊ ಘಟನೆಗೆ ಇಬ್ಬರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನಟ ದರ್ಶನ್ ಅವರಿಗೆ ಬಹಳ ದೊಡ್ಡ ಒಂದು ಫ್ಯಾನ್ ಬೇಸ್ ಇದೆ. ಕನ್ನಡದ ಆಸ್ತಿ ಅವರು, ಕನ್ನಡ ಸಿನಿಮಾ ಅಂತ ಬಂದ ತಕ್ಷಣ ಕೆಲವು ನಟರಿರ್ತಾರೆ, ಆ ಭಾಷೆಯ ಹಿರಿಮೆಯನ್ನು, ಸಿನಿಮಾದ ಹಿರಿಮೆಯನ್ನು ಹೆಚ್ಚು ಮಾಡುವಂಥವರು, ಅಂಥವರಲ್ಲಿ ದರ್ಶನ್ ಅವರು ಕೂಡ ಒಬ್ಬರು. ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ಅದು ಬೇರೆ ಭಾಷೆಗೆ ಡಬ್ ಆಗಲಿ ಆಗದೇ ಇರಲಿ,
ಬೇರೆ ಭಾಷೆಯ ಜನ ಆ ಸಿನಿಮಾ ನೋಡ್ತಾರೆ ಹಾಗಾಗಿ ದರ್ಶನ್ ಅವರನ್ನು ಬ್ಯಾನ್ ಮಾಡಿಬಿಟ್ಟು ಯಾರು ಏನು ಸಾಧಿಸಲಿಕ್ಕಾಗೋದಿಲ್ಲ ದರ್ಶನ್ ಅವರನ್ನು ಅವರ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಥವಾ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕನ್ನಡ ಸಿನಿಮಾಗಳ ವ್ಯಾಪ್ತಿಯನ್ನು ಹೆಚ್ಚು ಮಾಡುವಂಥ ಒಂದು ಕೆಲಸ ಭಾಷೆಗೆ ಸೇವೆ ಮಾಡಿದಂಥ ರೀತಿ ಅದು ಇಲ್ಲಿ ದರ್ಶನ್ ಅವ್ರಿಗೇನೋ ಹೆಲ್ಪ್ ಮಾಡುವಂಥದ್ದಲ್ಲ ಭಾಷೆಯ ಹಿರಿಮೆ ಗರಿಮೆಯನ್ನು ಹೆಚ್ಚು ಮಾಡುವಂಥದ್ದು ಸಿನಿಮಾ ಇಂಡಸ್ಟ್ರಿಯನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥದ್ದು ಯಾರು ಯಾರನ್ನೇ ಬ್ಯಾನ್ ಮಾಡಿದ್ರು ಕೂಡ ಅದರ ಹೊಡೆತ ಭಾಷೆಗಾಗತ್ತೆ ಸಿನಿಮಾಗಾಗತ್ತೆ ಸೊ ಆ ಕೆಲಸ ಆಗಬಾರ್ದು ಅನ್ನುವಂಥ ಕಳಕಳಿಯಿಂದ ರಂಗನಾಥ್ ಸರ್ ಕೂಡ ಇದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಆಯಿತು ಇನ್ಮೇಲೆ ನಾವು ಸುದ್ದಿಗಳನ್ನು ಮಾಡ್ತೀವಿ ಸೊ ಈ ರೀತಿಯಾಗಿ ಮತ್ತೆ ಆಗೋದು ಬೇಡ ಈ ಒಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿತ್ತು ಇದು ಮತ್ತೆ ಆಗೋದು ಬೇಡ ಅನ್ನುವಂಥದ್ದು ಯಾಕಂದರೆ ಯಾರೋ ಎಲ್ಲೋ ಒಬ್ಬರಿಂದ ತಪ್ಪಾಗಿರಬಹುದು ಒಬ್ಬರೇನೋ ತಪ್ಪು ವರದಿ ಮಾಡಿರಬಹುದು ಹಾಗಂತ ಎಲ್ಲ ಮಾಧ್ಯಮಗಳು ಅದೇ ಅಲ್ಲ ಸೊ ಮಾಧ್ಯಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ ಅದು ಒಂದು ಸಂಸ್ಥೆ ಮಾಧ್ಯಮ ಅನ್ನುವಂಥದ್ದು ಬೇರೆ ಬೇರೆ ಸಂಸ್ಥೆಗಳಿರುತ್ತೆ ಆ ಸಂಸ್ಥೆಯಲ್ಲಿ ಅವರದ್ದೇ ಆದಂಥ ಆಶಯಗಳು ಅಜೆಂಡಾಗಳ ಮೇಲೆ ಆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರುತ್ತೆ ಸೊ ಅವ್ರ ಕೆಳಗಡೆ ಒಂದಷ್ಟು ಜನ ವರದಿಗಾರರಿರ್ತಾರೆ ಅವರು ವರದಿ ಮಾಡ್ತಾರೆ ಅದನ್ನು ಮತ್ತಿನ್ಯಾರೋ ಅದಕ್ಕೆ ಸ್ಕ್ರಿಪ್ಟ್ ಬರೀತಾರೆ ಸೊ ಅದು ಯಾವ ಹಂತದಲ್ಲಿ ಬೇಕಾದರೂ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಬಹುದು ಆ ವರದಿ ಸೊ ಹಾಗಾಗಿ ಅದನ್ನು ಒಬ್ಬ ವ್ಯಕ್ತಿಯನ್ನಾಗಿ ನೋಡುವಂಥದ್ದು ಕೂಡ ತಪ್ಪಾಗುತ್ತೆ ಹಾಗೆ ದರ್ಶನ್ರಂಥ ಒಬ್ಬ ನಟನನ್ನು ಬ್ಯಾನ್ ಮಾಡೋದು ಕೂಡ ಅಷ್ಟೇ ದೊಡ್ಡ ತಪ್ಪಾಗುತ್ತೆ ಯಾಕಂದರೆ ದರ್ಶನ್ ಅವರ ಕಲಾ ಸೇವೆ ಬಹಳ ದೊಡ್ಡದು ಅವರೇನು ದಿಢೀರಂತ ಹೇಳಿ ಬಂದು ಸೂಪರ್ ಸ್ಟಾರ್ ಆದಂಥವರಲ್ಲ ಅಥವಾ ಒಂದು ಸಿನಿಮಾದಲ್ಲಿ ಅವರು ಸೂಪರ್ ಸ್ಟಾರ್ ಆದಂಥವರಲ್ಲ ಅಥವಾ ಅವರ ತಂದೆ ಒಬ್ಬ ಗ್ರೇಟ್ ವಿಲನ್ ಹಾಗಾಗಿ ಅವರ ಮಗನಿಗೆ ಇಲ್ಲಿ ರೆಡ್ ಕಾರ್ಪೆಟ್ ಸಿಕ್ಕಿಬಿಡ್ತು ಅನ್ನುವಂಥದ್ದಲ್ಲ ಇವತ್ತು ಅವರು ಒಬ್ಬ ನಟ ನಿರ್ಮಾಪಕನಾಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಂದರೆ ಅದರ ಹಿಂದೆ ಅವರ ಶ್ರಮ ಬಹಳ ದೊಡ್ಡದಿದೆ ಬಹಳ ಕಷ್ಟಪಟ್ಟು ಬಹಳ ಶ್ರಮಪಟ್ಟು ಈ ಹಂತಕ್ಕೆ ಅವರು ಬಂದಿದ್ದಾರೆ 1977 ಫೆಬ್ರವರಿ 16 ಅವತ್ತು ಶಿವರಾತ್ರಿ ಹಬ್ಬ ಅವತ್ತಿನ ದಿನ ದರ್ಶನ್ ಜನಿಸ್ತಾರೆ ಆ್ಯಕ್ಚುಯಲಾಗಿ ಅವರ ಬಾಲ್ಯದ ಹೆಸರು ಹೇಮಂತ್ ಕುಮಾರ್ ಅನ್ನುವಂಥದ್ದು ಅವರ ಬಾಲ್ಯ ಎಲ್ಲ ಮೈಸೂರಿನಲ್ಲೇ ಕಳೆಯುತ್ತೆ ಆನಂತರ ಅವರು ಬಹಳನೇ ಕಷ್ಟದ ಸಂದರ್ಭಗಳನ್ನು ಎದುರಿಸಿದರು ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿತಾರೆ ಅವರ ತಾಯಿ ಮೀನಾ ಅವರು ಪತಿಯ ಚಿಕಿತ್ಸೆಗಾಗಿ ಎಲ್ಲವನ್ನ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ ಮನೆಯನ್ನು ಮಾರುವಂಥ ಒಂದು ಪರಿಸ್ಥಿತಿ ಬರುತ್ತೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಅವರು ಸಾಕ್ತಾರೆ ದರ್ಶನ್ ಅವರು ಓದನ್ನೂ ಕೂಡ ಅರ್ಧಕ್ಕೆ ಬಿಡುವಂಥ ಪರಿಸ್ಥಿತಿ ಬರುತ್ತೆ ಆನಂತರದಲ್ಲಿ ಅವರು ನೀನಾಸನ್ಗೆ ಸೇರಿ ಅಭಿನಯ ತರಬೇತಿಯನ್ನು ಪಡೀತಾರೆ ಸೊ ಈ ರೀತಿಯಾಗಿ ಅವರು ತಮ್ಮ ಬಾಲ್ಯವನ್ನು ಬಹಳ ಕಷ್ಟದಲ್ಲಿ ಕಳೆಯುವಂಥದ್ದಾಗತ್ತೆ ಆನಂತರದಲ್ಲಿ ಚಿತ್ರರಂಗಕ್ಕೆ ಹೋಗೋದು ಆ್ಯಕ್ಚುಯಲಾಗಿ ದರ್ಶನ್ ಅವರ ತಂದೆಗೆ ಸ್ವಲ್ಪವೂ ಇಷ್ಟವಿರುವುದಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ಅವರು ನೀನಾಸಂ ಸೇರಿ ಅಲ್ಲಿ ಕಲಿತು ಆನಂತರದಲ್ಲಿ ಅವರು ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ 4-5 ಅವರು ಮಾಡಲಿಂಗ್ ಕೂಡ ಮಾಡಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಬಹಳಷ್ಟು ಅವಕಾಶಗಳನ್ನು ಅವರು ಅರಸಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಬಹಳ ನಿರಾಸೆಯಾಗಿರುತ್ತೆ ಅವ್ರಿಗೆ ಅವಕಾಶಗಳು ಪ್ರಾರಂಭದ ದಿನಗಳಲ್ಲಿ ಸಿಕ್ಕಿರುವುದಿಲ್ಲ ಆನಂತರ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ತಮ್ಮ ಪ್ರಯಾಣವನ್ನು ಅವರು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಅವರು BC ಗೌರಿಶಂಕರ್ ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆ ಅವರ ಜೊತೆ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾರೆ ಸೊ ಈ ರೀತಿಯಾಗಿ ಬೇರೆ ಬೇರೆ ವಲಯಗಳಲ್ಲಿ ಅವರು ಸಿನಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಆ ನಂತರದಲ್ಲಿ ಅವರಿಗೆ ಒಂದು ಪಾತ್ರ ಸಿಗುತ್ತೆ ಸಣ್ಣದೊಂದು ಪಾತ್ರದಲ್ಲಿ ಅಭಿನಯಿಸಿ ಆನಂತರದಲ್ಲಿ ಹಾಗೆ ಕಿರುತೆರೆಯಲ್ಲಿ ಕೆಲಸ ಮಾಡ್ತಾ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಆ ನಂತರ ಅವರಿಗೆ ಮೆಜೆಸ್ಟಿಕ್ ಅನ್ನುವಂಥ ಒಂದು ಸಿನಿಮಾ ಸಿಗುತ್ತೆ PN ಸತ್ಯ ಅವರ ನಿರ್ದೇಶನದ ಮೆಜೆಸ್ಟಿಕ್ 2002 ತೆರೆ ಕಾಣುತ್ತೆ ಅಲ್ಲಿಂದ ಅವರ ಅದೃಷ್ಟ ಬದಲಾಗುತ್ತೆ ಅದು ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಪಟ್ಟಂಥ ಕಷ್ಟ ಅವರು ಪಟ್ಟಂಥ ಶ್ರಮ ಮತ್ತು ದರ್ಶನ್ ಅವರಿಗಿದ್ದಂಥ ಡೆಡಿಕೇಶನ್ ಬಹುಶಃ ಆ ಸಿನಿಮಾ ಅವರಿಗೆ ಸಿಗಲಿಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ ಆ ನಂತರದಲ್ಲಿ 2003 ತೆರೆ ಕಂಡಂಥ ಪ್ರೇಮ್ ನಿರ್ದೇಶನದ ಕರಿಯ ಸಿನಿಮಾ ಇದೆಯಲ್ಲ ಅದು ದರ್ಶನ್ ಅವರನ್ನು ಇನ್ನೆಂದೂ ಹಿಂದೆ ತಿರುಗಿ ನೋಡದಂಥ ರೀತಿಯಾದಂಥ ಒಂದು ಸಕ್ಸಸ್ಸನ್ನು ತಂದುಕೊಡುತ್ತೆ 800 ಹೆಚ್ಚು ದಿನ ಆ ಸಿನಿಮಾ ಪ್ರದರ್ಶನ ಕಾಣುತ್ತೆ ಬಹುಶಃ ಇಂಥ ಸಾಧನೆಯನ್ನು ಇಂಥ ದಾಖಲೆಯನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೇ ಕೆಲ ನಟರು ಮಾಡಿರುವಂಥದ್ದು ಅನ್ನುವಂಥದ್ದನ್ನು ನಾವು ಪದೇ ಪದೇ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ
ಇವತ್ತು ನಾವು ಯಾರನ್ನೇ ಸ್ಟಾರ್ಗಳು ಅಂತ ಹೇಳಬಹುದು, ಆದರೆ ಈ ರೀತಿಯಾದಂಥ ದಾಖಲೆ ಇವತ್ತಿನ ದಿನದಲ್ಲಿ 800 ದಿನ ಒಂದು ಸಿನಿಮಾ ಪ್ರದರ್ಶನ ಕಾಣಲಿಕ್ಕೆ ಬಹುಶಃ ಸಾಧ್ಯವೇ ಇಲ್ವೇನೋ, ಅದು ಆ ಸಂದರ್ಭದಲ್ಲಿ ಕಂಡಿತ್ತು. ಆ ನಂತರದಲ್ಲಿ ದರ್ಶನ್ ರಕ್ಷಿತಾ ಅವರ ಜೋಡಿ ಫೇಮಸ್ ಆಯಿತು. ಬಹಳಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ದರ್ಶನ್ ಅವರು ಆ ಸಂದರ್ಭದಲ್ಲೇ ಮಾಡಿದರು. ನಾವು ಇವಾಗೇನು ಕಂಟೆಂಟ್ ಓರಿಯೆಂಟೆಡ್ ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ಹೇಳ್ತೀವಿ. ಅದನ್ನು ಬಹುಶಃ ದರ್ಶನ್ ಅವರು 2007ರಲ್ಲೇ ಉಪೇಂದ್ರ ಅವ್ರ ಜೊತೆ ಅನಾಥರು ಅನ್ನುವಂಥ ಒಂದು ಸಿನಿಮಾ ಮಾಡಿದರು. ಅಲ್ಲಿ ಆ ಸಂದರ್ಭಕ್ಕಾಗಲೇ ದರ್ಶನ್ ಅವರು ಬಹಳ ದೊಡ್ಡ ಸ್ಟಾರ್. ಆದರೂ ಕೂಡ ಉಪೇಂದ್ರನಂಥ ಒಬ್ಬ ಸ್ಟಾರ್ ಜೊತೆ ಸೇರಿ ಒಂದು ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತಂದರೆ ಅವರಿಗೆ ಯಾವುದೇ ಒಂದು ಹೆಡ್ ವೇಟ್ ಇರಲಿಲ್ಲ, ಮತ್ತು ನಾನು ಈ ನಟನ ಜೊತೆ ಮಾಡಬೇಕಾ ಬೇಡವಾ, ಈ ಪಾತ್ರ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಇರಲಿಲ್ಲ. ಯಾಕಂದರೆ ಅವರು ಎಕ್ಸ್ಪೆರಿಮೆಂಟಲ್ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದಾದ ನಂತರದಲ್ಲಿ ಹಲವಾರು ಸಿನಿಮಾಗಳನ್ನು ಅವರು ಅಭಿನಯಿಸ್ತಾರೆ. ಪ್ರತಿಯೊಂದು ಸಿನಿಮಾಗಳು ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕಾಣುತ್ತೆ. ಸಿನಿಮಾದಿಂದ ಸಿನಿಮಾಗೆ ತಮ್ಮ ಜನಪ್ರಿಯತೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗ್ತಾರೆ. ಮತ್ತು ಸಿನಿಮಾ ಆಚೆಗಿನ ಒಂದು ಬದುಕೇನಿರುತ್ತೆ ಒಬ್ಬ ಸೆಲೆಬ್ರಿಟಿಯಾಗಿ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾರೇ ಒಬ್ಬ ತನ್ನ ಫೋಟೋವನ್ನು ಆಟೋ ಹಿಂದೆಗಡೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ಕಾರ್ ನಿಲ್ಲಿಸಿ ಆಟೋದವನ್ನ ಮಾತಾಡಿಸಿ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಕಳಿಸುವಂಥ ಒಂದು ಗುಣ ಇದೆಯಲ್ಲ, ಇನ್ನೆಲ್ಲೋ ಒಬ್ಬ ಅಭಿಮಾನಿ ತನಗಾಗೆ ಕಾಯ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಅಲ್ಲಿ ಹೋಗಿ ಅವನನ್ನು ಭೇಟಿ ಮಾಡುವಂಥದ್ದು ಇದೆಯಲ್ಲ, ಇಡೀ ರಾತ್ರಿ ಮನೆ ಮುಂದೆ ನಿಂತು ಮನೆಗೆ ಬರುವಂಥ ಅಭಿಮಾನಿಗಳನ್ನು ಮಾತನಾಡಿಸಿ ಕಳಿಸುವಂಥದ್ದು ಇದೆಯಲ್ಲ, ಈ ರೀತಿಯಾದಂಥ ದರ್ಶನ್ ಅವರ ಗುಣಗಳು ಅವರಿಗೆ ಅಭಿಮಾನಿ ಬಳಗವನ್ನು ದೊಡ್ಡದು ಮಾಡ್ತಾ ಹೋಗುತ್ತೆ. ಇವತ್ತು ದರ್ಶನ್ ಅವರಿಗೆ ಅಭಿಮಾನಿ ಬಳಗ ಇದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಅಭಿಮಾನಿಗಳ ಸೇನೆ ಇದೆ. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳಿರುವಂಥದ್ದನ್ನು ನೋಡಬಹುದು. ಅವರ ಬರ್ತ್ಡೇ ಬಂತು ಅಂತಂದರೆ ಇಡೀ ದಿನ ಅವರು ನಿಂತಲ್ಲೇ ನಿಂತು ಅಭಿಮಾನಿಗಳನ್ನು ಮಾತಾಡಿಸ್ತಾರೆ. ಈಗ ಒಂದು ಮದುವೆ ಅಂದರೆ ಹೇಗೆ ರಿಸೆಪ್ಷನ್ನಲ್ಲಿಗೆ ಜನ ಬಂದು ಗಂಡು ಹೆಣ್ಣನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೋ ಆ ರೀತಿಯಾಗಿ ಜನ ಬರ್ತಾರೆ ಒಂದು ಇಡೀ ದಿನ. ಮತ್ತು ಅದನ್ನು ದರ್ಶನ್ ಅವರೇ ಸಾಕಾಗಿ ಸ್ಟಾಪ್ ಮಾಡಬೇಕೆ ಹೊರತು ಜನ ಬರೋದು ಮಾತ್ರ ಕರಗೋದಿಲ್ಲ, ಅಲ್ಲಿ ನಿಂತಂಥ ಕ್ಯೂ ಮಾತ್ರ ಕರಗೋದಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಮತ್ತೊಂದು ಕಡೆ ಪ್ರಾಣಿ ಪ್ರಿಯ ದರ್ಶನ್ ಅವರು ತಮ್ಮ ಒಂದು ಫಾರ್ಮ್ ಹೌಸ್ನಲ್ಲಿ ತಮ್ಮದೇ ಆದಂಥ ಒಂದು ಪ್ರಪಂಚವನ್ನು ಕಟ್ಕೊಂಡು ಪ್ರಕೃತಿಯ ಮಡಿಲಲ್ಲಿ ಇರಲಿಕ್ಕೆ ಅವರು ಬಹಳಷ್ಟು ಇಷ್ಟಪಡ್ತಾರೆ. ಹಾಗಾಗಿ ಕಾಡುಗಳಲ್ಲಿ ಹೋಗಿ ಕಾಲ ಕಳೀತಾ ಇರ್ತಾರೆ, ಸಫಾರಿಯನ್ನು ತುಂಬ ಎಂಜಾಯ್ ಮಾಡ್ತಾರೆ. ಅದರ ಆಚೆಗೆ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ವಿವಾದಗಳನ್ನು ಅವರು ಸೃಷ್ಟಿ ಮಾಡಿಕೊಂಡ್ರು ಕೂಡ ಅದನ್ನು ಇವತ್ತಿನ ಹಂತದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ಸರಿ ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ ಅವರು ಜೀವನದಲ್ಲಾದಂಥ ಕಹಿ ಘಟನೆಗಳನ್ನು ಸರಿ ಮಾಡಿಕೊಂಡು ಅದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದಾಗಲೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಅದೇ ಹಳೆ ವಿಚಾರಗಳನ್ನು ಮೂಲಕ ದಾಳಿ ಮಾಡುವಂಥದ್ದು ಇದೆಯಲ್ಲ, ಅದು ಟ್ರಿಗರ್ ಮಾಡುತ್ತೆ. ಇಲ್ಲೂ ದರ್ಶನ್ ಅವರ ವಿಚಾರದಲ್ಲಿ ಅದೇ ಆಗಿತ್ತು. ತಪ್ಪುಗಳನ್ನು ಸರಿ ಮಾಡಿಕೊಂಡು ಅವರು ಒಬ್ಬ ಸ್ಟಾರ್ ಆಗಿ ಸಮಾಜಕ್ಕೆ ಮಾದರಿ ಅನ್ನುವಂಥ ರೀತಿಯಲ್ಲಿ ಬದುಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾಗಲೂ ಕೂಡ ಯಾವುದೋ ಒಂದು ಘಟನೆಯನ್ನೇ ಪದೇ ಪದೇ ಹೇಳಿ ಆ ಘಟನೆಯ ಮೂಲಕ ಅವರ ಮೇಲೆ ದಾಳಿ ಮಾಡುವಂಥ ಒಂದಷ್ಟು ಪ್ರಯತ್ನಗಳಾಯ್ತಲ್ಲ, ಅಲ್ಲಿ ದರ್ಶನ್ ಅವರು ಟ್ರಿಗರ್ ಆದರು. ಆಗ ಅವರು ಒಂದಷ್ಟು ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದಾಗಿತ್ತು. ಬಟ್ ಆದರೆ ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದರ ಹಿಂದಿರುವಂಥ ಉದ್ದೇಶ, ಅದರ ಹಿಂದಿರುವಂಥ ಕಾರಣ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ದರ್ಶನ್ ಅವರನ್ನು ಹತ್ತಿರದಿಂದ ಕಂಡಂಥ ಪ್ರತಿಯೊಬ್ಬರಿಗೂ ಗೊತ್ತು ಅವರದು ಎಂಥ ಒಂದು ಮಗುವಿನಂಥ ಮನಸ್ಸು, ಮತ್ತು ಎಂಥ ಜೊತೆಯಲ್ಲಿದ್ದಂಥವರಿಗೆ ಪ್ರಾಣವನ್ನು ಬೇಕಾದರೂ ಕೊಡುವಂಥ ಒಂದು ಸಹೃದಯ, ಮತ್ತು ಎಷ್ಟೋ ಜನಕ್ಕೆ ಅಳತೆಗೆ ಮೀರಿ ಕೊಟ್ಟು ಅದರಿಂದ ವಂಚಿತರಾಗಿರುವಂಥದ್ದು ಇದೆ. ಹಾಗಾಗಿ ದರ್ಶನ್ ಅವರ ವ್ಯಕ್ತಿತ್ವ ಬಹಳ ವಿಶೇಷವಾಗಿ ನಿಲ್ಲುತ್ತೆ. ಬಹುಶಃ ಕನ್ನಡ ಇಂಡಸ್ಟ್ರಿಯನ್ನು ಅಥವಾ ಕನ್ನಡ ಇಂಡಸ್ಟ್ರಿ ಅಂದ ಕೂಡಲೇ ಇವತ್ತು ಕೆಲ ನಾಯಕ ನಟರ ಹೆಸರುಗಳು ಏನು ನೆನಪಾಗುತ್ತೆ, ಅದರಲ್ಲಿ ದರ್ಶನ್ ಅವರು ಕೂಡ ಮುಂಚೂಣಿಯಲ್ಲಿ ನಿಲ್ತಾರೆ. ಒಂದು ಅವರ ಗುಣ ಸ್ವಭಾವ ಇದಕ್ಕೆ ಕಾರಣ, ಮತ್ತು ಅಭಿಮಾನಿಗಳನ್ನು ದೇವರಂತೆ ಕಾಣುವಂಥವ್ರು. ಎಲ್ಲರೂ ಸೆಲೆಬ್ರಿಟಿ ಅಂತ ಹೇಳ್ತಾ ಇದ್ದರೆ ದರ್ಶನ್ ಅವರು ಮಾತ್ರ ತಮ್ಮ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಗುಣ ಬಹಳ ವಿಶೇಷವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಬಟ್ ಫೈನಲಿ ಈಗ ಪಬ್ಲಿಕ್ ಟಿ ವಿಯವರು ದರ್ಶನ್ ಅವರನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನೆಲ್ಲ ಮರೆತು ಅವರು ಕಾಟೇರ ಸಿನಿಮಾ ಬಗೆಗಿನ ಕಂಟೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಎಲ್ಲ ಮೀಡಿಯಾಗಳು ಕೂಡ ಇಲ್ಲಿ ಇಂಡಸ್ಟ್ರಿ ಮತ್ತು ಮೀಡಿಯಾ ಅನ್ನುವಂಥದ್ದು ಒಟ್ಟೊಟ್ಟಾಗಿ ಹೋಗಬೇಕು, ಒಬ್ಬರನ್ನ ಬಿಟ್ಟು ಒಬ್ಬರು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಕನ್ನಡದ ಕೆಲಸ, ಸಿನಿಮಾ ಕೆಲಸ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡು ಮೀಡಿಯಾದವರು ಕೂಡ ಆದಷ್ಟು ಬೇಗ ಇದಕ್ಕೆಲ್ಲ
ಅಂತ್ಯ ಹಾಡಬೇಕು. ಪಬ್ಲಿಕ್ ಟಿ ವಿಯಂತೆಯೇ ಬೇರೆಯವರು ಕೂಡ ಆದಷ್ಟು ಬೇಗ ಕಾಟೇರ ಕಂಟೆಂಟ್ಗಳನ್ನು ಜನರಿಗೆ ಕೊಡಬೇಕು. ಯಾಕಂದರೆ ಒಂದು ಮಾಧ್ಯಮ ಅಂತಂದರೆ ಅದರ ಕೆಲಸ ಜನರಿಗೆ ಏನು ಬೇಕು, ಜನ ಏನು ತಿಳ್ಕೊಳ್ಬೇಕು ಅಂತಿದ್ದಾರೆ ಅದನ್ನು ಕೊಡಬೇಕು. ಸೊ ಜನಗಳಿಗೆ ಕಾಟೇರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಕಂಟೆಂಟ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಧ್ಯಮಗಳು ಕೂಡ ಮಾಡಬೇಕು.